ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತಷ್ಟು ಹೊಸ ಹೊಸ ಉಡುಪುಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಈಗಾಗಲೇ ಸಾಕಷ್ಟು ನಾನು ಉಡುಪುಗಳನ್ನು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ನೋಡಿದ್ರು ಪ್ಲೀಸ್ ಈಗಲೇ ನಾನು ಒಂದು ಚಾನಲಲ್ಲಿ ಚೆಕ್ ಮಾಡಿ ನೋಡ್ಬೋದು. ಸೊ ಅವುಗಳು ಅಷ್ಟೇ ಅಲ್ಲದೇ ಇನ್ನೂ ಹೆಚ್ಚೆಚ್ಚು ಹೊಸ ಹೊಸ ರೀತಿಯ ಉಡುಪುಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಯಾಕೆ ತಡ ಮಾಡೋದು, ನೋಡ್ಕೊಂಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಎಸ್, ಮೊದಲೇದಾಗಿ ಉಡುಪುಗಳು ಅಂದರೆ ಏನು ಅಂತ ನೋಡ್ಕೊಂಬರೋಣ. ಸೊ ಉತ್ತರ ಕರ್ನಾಟಕದ ಕಡೆಗೆ ಶುಭ ಸಮಾರಂಭಗಳಲ್ಲಿ ಆರತಿ ಮಾಡುವಂತಹ ಸಂದರ್ಭಗಳಲ್ಲಿ ಮುತ್ತೈದೆಯರು ತಮ್ಮ ಗಂಡನ ಹೆಸರನ್ನು ಹೇಳುವಾಗ ಬಳಸುವಂತಹ ಚುಟುಕುಗಳಿಗೆ ಉಡುಪುಗಳು ಅಂತ ಕರೀತಾರೆ. ಸೊ ಎಸ್, ಈಗಿನವರಿಗೆ ಈ ರೀತಿಯ ಉಡುಪುಗಳನ್ನು ಹೇಳಲು ಬರೋದೇ ಇಲ್ಲ, ಮತ್ತು ಅಷ್ಟೊಂದು ಸಮಯ ಕೂಡ ಇರೋದಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ತುಂಬಾ ಬಳಕೆಯಲ್ಲಿದ್ದಂತಹ ಮತ್ತು ಸದ್ಯಕ್ಕೆ ನಶಿಸ್ತಾ ಇದೆ ಅಂತಲೂ ಹೇಳ್ಬೋದು. ಸೊ ಬಣ್ಣೆ ಹಾಕಿದರೆ ಈಗಿನ ಒಂದು ಜನ್ರೇಷನ್ಗೂ ಸಹ ಉಡುಪುಗಳು ಅಂದರೆ ಏನು, ಸೊ ಅವುಗಳನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕು, ಹೇಗೆ ಹೇಳಬೇಕು, ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವೆಲ್ಲ ಉಡುಪುಗಳನ್ನು ಹೇಳಬೇಕು ಅನ್ನೋದ್ರ ಒಂದು ಸಣ್ಣ ಅವಲೋಕನವನ್ನು ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಗಂಡನ ಯೋಗಕ್ಷೇಮವೇ ಹೆಂಡತಿಯ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಉಡುಪುಗಳಲ್ಲಿ ಈ ರೀತಿಯಾಗಿ ಹೇಳ್ಬೋದು. ಮೊದಲೇದಾಗಿ ಅರಗಿಳಿಗೆ ಸೇರುವುದು ಆಲದ ಹಣ್ಣು, ನಮ್ಮವರ ಕೈಯಲ್ಲಿ ಕೊಡುವೆನು ಬಾಳೆಯ ಹಣ್ಣು. ಮತ್ತೊಂದು ಸಾರಿ ಹೇಳ್ತೀನಿ, ಅರಗಿಳಿಗೆ ಸೇರುವುದು ಆಲದ ಹಣ್ಣು, ನಮ್ಮವರ ಕೈಯಲ್ಲಿ ಕೊಡುವೆನು ಬಾಳೆಯ ಹಣ್ಣು. ಸ್ನೇಹಿತರೆ, ನಮ್ಮವರು ಅಂದಲ್ಲಿ ನಿಮ್ಮ ಗಂಡನ ಹೆಸರನ್ನು ನೀವು ಸೇರಿಸಿಕೊಂಡು ಹೇಳಬೇಕಾಗತ್ತೆ. ಎಸ್, ಹಾಗೆ ಎರಡನೇ ಒಡಪನ್ನು ನೋಡೋಣ. ಆಕಾಶದಲ್ಲಿ ಇರುವುದು ಹಾಲಕ್ಕಿ, ಅಂಗಡಿಯಲ್ಲಿ ಇರುವುದು ಏಲಕ್ಕಿ, ನಮ್ಮವರ ಕೈಯಲ್ಲಿ ಕೊಡುವೆನು ಚಹಾ ಅವಲಕ್ಕಿ. ಮತ್ತೊಂದು ಸಾರಿ, ಆಕಾಶದಲ್ಲಿ ಇರುವುದು ಹಾಲಕ್ಕಿ, ಅಂಗಡಿಯಲ್ಲಿ ಇರುವುದು ಏಲಕ್ಕಿ, ನಮ್ಮವರ ಕೈಯಲ್ಲಿ ಕೊಡುವೆನು ಚಹಾ ಅವಲಕ್ಕಿ. ನಮ್ಮವರು ಅಂದಲ್ಲೇ ಮತ್ತೊಂದು ಸಾರಿ ಹೇಳ್ತೀನಿ, ನಿಮ್ಮ ಗಂಡನ ಹೆಸರನ್ನು ನೀವು ಸೇರಿಸಿಕೊಂಡು ಹೇಳಬೇಕಾಗತ್ತೆ. ಎಸ್, ಮೂರನೆಯ ಒಡಪನ್ನು ನೋಡೋಣ. ಶಕುಂತಲೆ ಅತ್ತೆಯ ಮನೆಗೆ ಹೋಗುವಾಗ ಸಖಿಯರಿಗೆ ಆಗುವುದು ಚಡಪಡಿಕೆ, ನಮ್ಮವರ ಕೈಯಲ್ಲಿ ಕೊಡುವೆನು ಎಲೆ ಅಡಿಕೆ. ಮತ್ತೊಂದು ಸಾರಿ ಹೇಳ್ತೀನಿ, ಶಕುಂತಲೆ ಅತ್ತೆಯ ಮನೆಗೆ ಹೋಗುವಾಗ ಸಖಿಯರಿಗೆ ಆಗುವುದು ಚಡಪಡಿಕೆ, ನಮ್ಮವರಿಗೆ ಕೊಡುವೆನು ಎಲೆ ಅಡಿಕೆ. ಆಂಗ್ಲರು ನಮ್ಮನ್ನು ಆಳ್ತಾ ಇದ್ದಾಗ ಮತ್ತು ಇಂಗ್ಲಿಷ್ ಪ್ರಾಮುಖ್ಯತೆ ಪಡೆದಿದ್ದಾಗ ಅದನ್ನೇ ಮುತ್ತೈದೆಯರು ತನ್ನ ಒಡಪಿನಲ್ಲಿ ಅಳವಡಿಸಿಕೊಂಡಿರುವಂತಹ ಬಗೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಮೊದಲೇದಾಗಿ, ಅತ್ತಿಯವರಿಗೆ ಬೇಕು ಅತ್ತಿ ಹೂವಿನ ಮಡಿ, ಅತ್ತೆಯವರಿಗೆ ಬೇಕು ಅತ್ತಿ ಹೂವಿನ ಮಡಿ, ಮಾವನವರಿಗೆ ಬೇಕು ಮಲ್ಲಿಗೆ ಹೂವಿನ ಮಡಿ, ನನಗೆ ಬೇಕು ಕ್ಯಾದಿಗೆ ಮಡಿ, ನಮ್ಮವರಿಗೆ ಬೇಕು ಇಂಗ್ಲಿಷ್ ನುಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು, ತನ್ನ ಗಂಡನ ಕೆಲಸದ ಬಗ್ಗೆ ಮುತ್ತೈದೆಯರು ಮೆಚ್ಚುಗೆ ವ್ಯಕ್ತಪಡಿಸಿರೋದು ಹೀಗೆ ಒಡಪಿನ ಮುಖಾಂತರ, ಮಲ್ಲಿಗೆ ಹೂವಿನ ಮಂದಾರ ಶ್ರೀಗಂಧದ ಬಾಜಿದಾರ, ಕಂಪನಿ ಕಾರ್ಬಾರ್ದಾಗ ಇಂಗ್ಲಿಷ್ ದರ್ಬಾರ್ ನಡೆಸ್ತಾರ ನಮ್ಮವರು. ಸೂಪರ್ ಅದಲ್ರಿ. ಮತ್ತೊಂದು ನೋಡೋಣಂತ, ಗೋಟು ಪಾಟ್ಲೆ ಹಿಂದ ರಾಜವರ್ಕಿ ಮುಂದ ನಮ್ಮವರು ಬರೋ ತನಕ ಕಚೇರಿ ಎಲ್ಲ ಬಂದ್. ನೋಡ್ರಿ, ಇವೆಲ್ಲ ಮಸ್ತದವು, ಹೊಸ ಹೊಸ ಉಡುಪ, ನೀವು ಕಲ್ಕೊಳ್ಳಿಕ್ಕೆ ಮರಿಬ್ಯಾಡ್ರಿ. ನೆಕ್ಸ್ಟ್ ಬಂದ್ರೆ, ತನ್ನ ಗಂಡ ತನ್ನ ಸುತ್ತ ಸುತ್ತಾನೆ ಮತ್ತು ತನ್ನ ಹೂವಿನ ಮೇಲಿನ ಪ್ರೀತಿಗೆ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ಕಾವ್ಯಮಯವಾಗಿ ಉಡುಪುಗಳ ರೀತಿಯಲ್ಲಿ ಗರತಿ ಹೇಳುವುದು ಹೇಗೆ ಅಂತ ನೋಡೋಣ. ಅದರಲ್ಲಿ ಮೊದಲೇ ಉಡುಪ, ಅತ್ತಿ ಹೆಸರು ಅತ್ತಿಗೆ ಹೂ, ಮಾವನ ಹೆಸರು ಮಲ್ಲಿಗೆ ಹೂ, ನನ್ನ ಹೆಸರು ಸುಗಂಧಿ ಹೂ, ಸುಗಂಧಿ ಹೂವಿನ ಮುಂದೆ ಸುಳಿದಾಡ್ತಾರ ನಮ್ಮವರು. ನಮ್ಮವರು ಅಂದರೆ ನಿಮ್ಮ ಗಂಡನ ಹೆಸರು ಹಾಕ್ರಿ, ಎಷ್ಟು ಚಂದ ಐತೆ ನೋಡ್ರಿ. ಅತ್ತಿ ಹೆಸರು ಅತ್ತಿಗೆ ಹೂ, ಮಾವನ ಹೆಸರು ಮಲ್ಲಿಗೆ ಹೂ, ನನ್ನ ಹೆಸರು ಸುಗಂಧಿ ಹೂ, ಸುಗಂಧಿ ಹೂವಿನ ಮುಂದೆ ಸುಳಿದಾಡ್ತಾರ ನಮ್ಮವರು. ವಾವ್, ಸೂಪರ್. ನೆಕ್ಸ್ಟ್ ಇನ್ನೊಂದು ಹೂವಿಗೆ ಸಂಬಂಧಪಟ್ಟಂಗೆ ನೋಡ್ರಿ, ತಾಜ್ ಮಲ್ಲಿಗೆ ಜೂಜು ಮಲ್ಲಿಗೆ ಮಧ್ಯಾಹ್ನ ಮಲ್ಲಿಗೆ ತಗೊಂಡು ಇದ್ದಲ್ಲಿಗೆ ಬರ್ತಾರೆ ನಮ್ಮವರು. ಸ್ನೇಹಿತರೆ, ಮತ್ತೊಂದು ಸಂದರ್ಭ ಅಂದರೆ ಸ್ವಲ್ಪ ಆಧುನಿಕತೆಯನ್ನು ಒಳಗೊಂಡು ತಯಾರಾದಂತಹ ಒಡಪುಗಳು. ಅದರಲ್ಲಿ ಮೊದಲನೇದು, ಆಗ್ರಾದಲ್ಲಿರುವುದು ತಾಜ್ ಮಹಲ್, ನಮ್ಮವರ ತೇಜವಿರುವುದು ನನ್ನ ಕುಂಕುಮದ ಮೇಲೆ. ಸೊ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟು, ದೇಶದ ಆಗು ಹೋಗುಗಳನ್ನು ಗರತಿ ಗಂಡನ ಹೆಸರನ್ನು ಹೇಳುವಾಗ ಬಳಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅದರ ಕುರಿತು ಒಂದು ಒಡ, ಆಂಗ್ಲರು ಇರುವುದು ಇಂಗ್ಲೆಂಡಿನಲ್ಲಿ, ಕಾಂಗ್ರೆಸ್ಸಿನವರು ಇರುವುದು ಭಾರತದಲ್ಲಿ, ನಮ್ಮವರು ಕಟ್ಟಿದ ಮಂಗಳಸೂತ್ರ ಇರುವುದು ನನ್ನ ಕೊರಳಿನಲ್ಲಿ. ಮತ್ತೊಮ್ಮೆ ಹೇಳ್ತೀನಿ, ಆಂಗ್ಲರು ಇರುವುದು ಇಂಗ್ಲೆಂಡಿನಲ್ಲಿ, ಕಾಂಗ್ರೆಸ್ಸಿನವರು ಇರುವುದು ಭಾರತದಲ್ಲಿ, ನಮ್ಮವರು ಕಟ್ಟಿದ ಮಂಗಳಸೂತ್ರ ಇರುವುದು ನನ್ನ ಕೊರಳಿನಲ್ಲಿ. ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಬದಲಾಗಿ ನೀವು ಬೇರೆ ಯಾವುದೇ ಒಂದು ಪಕ್ಷವನ್ನು ಸಹ ಇಲ್ಲಿ ಸೇರಿಸಿ ಹೇಳ್ಬೋದು. ಈಗ ಮತ್ತೊಂದು ಅಂಶ,
ಪತಿಯೇ ಪರದೈವ, ಪತಿಯ ಪಾದ ಸೇವೆಯೇ ಪರಮ ಭಾಗ್ಯ ಎಂದು ನಂಬಿದ ಗೃಹಿಣಿ ಗಂಡನ ಹೆಸರನ್ನು ಹೇಳುವುದು ಹೀಗೆ: ನೀರಿನಲ್ಲಿ ಕಾಣುವುದು ನೆರಳು, ನಾರಿ ಹಾಕುವಳು ಹೆರಳು, ನಮ್ಮವರ ಪಾದವೇ ನನಗೆ ವಜ್ರದ ಹರಳು. ಎಸ್, ನೀವು ಇದನ್ನು ಕೇಳಿರ್ಬೋದು. ಸೊ ಇದು ಯಾವ ಸಂದರ್ಭದಲ್ಲಿ ಬಂತು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಈಗ ಮತ್ತೊಂದು ಸಂದರ್ಭ ಯಾವಾಗಂದರೆ, ಒಡಪಣ್ಣ ಹೇಳುವಾಗ ನೆರೆದಂತಹ ಎಲ್ಲರಿಗೂ ತನ್ನ ಹೆಸರು ಗೊತ್ತಾಗಲಿ ಎಂಬ ಉದ್ದೇಶದಿಂದ ಪೌರಾಣಿಕ ಸನ್ನಿವೇಶವೊಂದನ್ನು ಬಳಸಿಕೊಂಡು ಒಡಪು ನಿರ್ಮಾಣ ಮಾಡಿದ ರೀತಿ ಹೇಗಿದೆ ಅಂತ ಈಗ ನೋಡೋಣ. ಎಸ್, ಅದರಲ್ಲಿ ಮೊದಲನೇದಾಗಿ ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡಿದವಳು ಮೇನಕೆ ಎಂಬ ವಾರಾಂಗಿನಿ. ನಮ್ಮವರ ಹೆಸರು ಹೇಳುವೆನು, ಇಂಥವರು ಎಂಬ ಅರ್ಧಾಂಗಿನಿ. ಸ್ನೇಹಿತರೆ, ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಎಸ್, ನಾನು ಹೆಸರನ್ನು ಹಾಕಿಬಿಟ್ಟು ನಿಮಗೆ ಹೇಳ್ತೀನಿ ಅಂದಾಗ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಸ್, ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡಿದವಳು ಮೇನಕೆ ಎಂಬ ವಾರಾಂಗಿನಿ. ರಾಜಶೇಖರವರ ಹೆಸರು ಹೇಳುವೆನು, ವಿದ್ಯಾಶ್ರೀ ಎಂಬ ಅರ್ಧಾಂಗಿನಿ. ಎಸ್, ಇದು ನನ್ನ ಮತ್ತು ನನ್ನ ಗಂಡನ ಹೆಸರನ್ನು ಇಲ್ಲಿ ನಾನು ಹಾಕಿ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಒಂದು ಗಂಡನ ಹೆಸರು ಮತ್ತು ನಿಮ್ಮ ಹೆಸರನ್ನು ಕೂಡಿಸಿ ಇಲ್ಲಿ ಹಾಕಿ ಹೇಳಬೇಕಾಗತ್ತೆ. ಎಸ್, ಈಗ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಸೊ ಮತ್ತೊಂದು ಟಾಪಿಕ್ ಹೋಗೋಣ. ತನ್ನ ಗಂಡ ತನ್ನನ್ನು ಬಹಳ ಪ್ರೀತಿಸ್ತಾನೆ ಅಂತ ಒಡಪಿನಲ್ಲಿ ಹೇಳುವಾಗ ಸತಿಗೆ ಆದಂತಹ ಮಹದಾನಂದವನ್ನು ಒಂದು ಒಡಪಿನಲ್ಲಿ ಹೇಳಿದ್ದಾರೆ. ಎಸ್, ಅದು ಬಂದು ಹಾವಿಗೆ ಹುತ್ತ ಚಂದ, ಕೊರಳಿಗೆ ಮುತ್ತು ಚಂದ, ನಮ್ಮವರಿಗೆ ನಾನೇ ಚಂದ. ಎಷ್ಟು ಚೆನ್ನಾಗಿದೆ ನೋಡಿ. ಹಾವಿಗೆ ಹುತ್ತು ಚಂದ, ಕೊರಳಿಗೆ ಮುತ್ತು ಚಂದ, ನಮ್ಮವರಿಗೆ ನಾನೇ ಚಂದ. ನೆಕ್ಸ್ಟು, ತನ್ನ ಮೆಚ್ಚಿನ ಗಂಡನನ್ನು ಹಡೆದವಳು ಅಂದರೆ ಗಂಡನ ತಾಯಿ ಬಗ್ಗೆ ಪ್ರೀತಿ ವ್ಯಕ್ತ ಮಾಡುವಾಗ ಹುಟ್ಟಿದಂತಹ ಒಂದು ಒಡಪನ್ನು ಹೇಳ್ತಾ ಇದ್ದೀನಿ. ಅದ್ಯಾವುದು ಅಂದರೆ, ರತ್ನದ ವೃಂದಾವನ ಮುತ್ತಿನ ತುಳಸಿ ಕಟ್ಟೆ, ಅತ್ತೆಯವರ ಹೊಟ್ಟೆಯಲ್ಲಿ ಮುತ್ತಿನವಂಥವ್ರು ಹುಟ್ಟ್ಯಾರು ನಮ್ಮವರು. ಎಸ್, ಮತ್ತೊಂದು ಸಾರಿ ಹೇಳ್ತೀನಿ. ರತ್ನದ ವೃಂದಾವನ ಮುತ್ತಿನ ತುಳಸಿ ಕಟ್ಟೆ, ಅತ್ತೆಯವರ ಹೊಟ್ಟೆಯಲ್ಲಿ ಮುತ್ತಿನಂಥವ್ರು ಹುಟ್ಟ್ಯಾರು. ನೆಕ್ಸ್ಟು, ನಮ್ಮಲ್ಲಿ ಸೋಬಾನೆ, ಬಳೆ ಇಡಿಸುವುದು, ಉಡಿ ತುಂಬೋದು, ಸೀರೆ ಮಾಡುವುದು, ನಾಮಕರಣ ಮುಂತಾದ ಕೆಲಸಗಳಲ್ಲಿ ನಡೆಯೋದು ಹೆಚ್ಚಾಗಿ ಸಾಯಂಕಾಲದಲ್ಲಿ. ಅದನ್ನೇ ಮುತ್ತೈದೆ ಒಡಪಿನಲ್ಲಿ ಬಳಸ್ಕೊಂಡಿದ್ದು ಹೀಗೆ: ಕಿತ್ತೂರು ಚೆನ್ನಮ್ಮನ ಮೂಗಿನಲ್ಲಿ ಇರುವುದು ವಜ್ರದ ಹರಳಿನ ನತ್ತು, ನಮ್ಮವರ ಹೆಸರು ಹೇಳುವೆನು ಮೂರು ಸಂಜೆ ಹೊತ್ತು. ಸೊ ನೋಡ್ರಿ, ನಾನು ಆಗ್ಲೇ ಹೇಳಿದ ಹಾಗೆ ಯಾವ್ಯಾವ ಒಡಪಣ್ಣ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸಮಯದಲ್ಲಿ ಹೇಳಬೇಕಾಗತ್ತೆ ಅನ್ನೋದನ್ನು ಹೇಳ್ತೀನಿ ಅಂದಿದ್ದೆ. ಸೊ ಇವುಗಳಲ್ಲಿ ನೀವು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಹೇಳ್ತೀನಿ ಅನ್ನೋದನ್ನು ನೋಡಿಕೊಂಡು ಸರಿಯಾದಂತಹ ಒಡಪಣ್ಣ ಆಯ್ಕೆ ಮಾಡಿಕೊಂಡು ಹೇಳಿದರೆ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ಮತ್ತೊಂದು ನೋಡೋಣ. ಹೆಣ್ಣು ಮಕ್ಕಳಿಗೆ ತವರೆ ಅಂದರೆ ಪಂಚಪ್ರಾಣ, ಹೀಗಾಗಿ ತನ್ನ ತವರಿನ ಬಗ್ಗೆ ಮತ್ತು ತನ್ನ ತವರಿನವರ ಬಗ್ಗೆ ಆಕೆ ಒಡಪುಗಳನ್ನು ಹೇಗೆ ತಯಾರಿಸಿ ಹೇಳ್ತಾಳೆ ಅನ್ನೋದನ್ನು ಸಹ ನಾವು ನೋಡೋಣ. ಅದರಲ್ಲಿ ಮೊದಲೇ ಒಡಪನ್ನ ನೋಡೋಣ. ಗಾಂಧೀಜಿಯವರು ಉಡುವುದು ಮೂರು ಮಳದ ಪಂಜಿ, ನಮ್ಮವರ ಹೆಸರು ಹೇಳುವೆನು ಇಂಥವರ ತಂಗಿ. ಮತ್ತೊಮ್ಮೆ ನೋಡೋಣ. ಗಾಂಧೀಜಿಯವರು ಉಡುವುದು ಮೂರು ಮಳದ ಪಂಜಿ, ರಾಜಶೇಖರವರ ಹೆಸರು ಹೇಳುವೆನು ಶರಣು ಅವರ ತಂಗಿ. ಸ್ನೇಹಿತರೆ, ಇಲ್ಲಿ ರಾಜಶೇಖರ್ ಅನ್ನೋದು ನಮ್ಮ ಗಂಡನ ಹೆಸರು, ಹಾಗೆಯೇ ಶರಣು ಅನ್ನೋದು ನನ್ನ ಅಣ್ಣನ ಹೆಸರು. ಎಸ್, ಇಲ್ಲಿ ನಮ್ಮ ತವರ್ ಮನೆಯವರ ಹೆಸರು ಸಹ ಬರುತ್ತೆ. ಎಸ್, ಹಾಗೆ ಇನ್ನೊಂದು ಒಡಪನ್ನ ನೋಡೋಣ ಅದೇ ಥರದ್ದು. ಈಶ್ವರನಿಗೆ ಏರಿಸುವುದು ಮೂರು ದಳದ ಪತ್ರಿ, ರಾಜಶೇಖರವರ ಹೆಸರು ಹೇಳುವೆನು ಮಲ್ಲಿಕಾರ್ಜುನವರ ಪುತ್ರಿ. ಎಸ್, ಇಲ್ಲಿ ನಮ್ಮ ತಂದೆಯ ಹೆಸರು ಬರುತ್ತೆ. ಸೊ ನೀವು ಕೂಡ ನಿಮ್ಮ ಒಂದು ತಂದೆ ಹೆಸರನ್ನು ಹಾಕಿಬಿಟ್ಟು ನೀವು ಲಾಸ್ಟಿಗೆ ಹೇಳಬೇಕಾಗತ್ತೆ. ಎಸ್, ಸ್ನೇಹಿತರೆ, ಮತ್ತೊಂದು ನೋಡೋದಾದರೆ 12ನೇ ಶತಮಾನದಲ್ಲಿ ಬಸವಾದೇಶ್ವರನವರು ಮಾಡಿದಂತಹ ವಚನ ಕ್ರಾಂತಿ ಅನೇಕ ಗೃಹಿಣಿಯರಿಗೆ ವಚನ ಬರೆಯಲು ಪ್ರೇರೇಪಿಸಿತು. ಅಲ್ಲದೆ ಅವರ ಜೀವನದ ಅನುಭವದ ಅಮೃತಗಳು ಸಹ ನಮ್ಮ ನಾಡಿಗೆ ಅಪೂರ್ವ ಕೊಡುಗೆಯನ್ನು ನೀಡಿವೆ. ಹೀಗಿರುವಾಗ ಶಿವಶರಣರ ಬಗ್ಗೆ, ಅವರ ಬೋಧನೆಗಳ ಬಗ್ಗೆ ತನಗಿರ್ತಕ್ಕಂತಹ ಅರಿವನ್ನು ಗರತಿ ಒಡಪಿನಲ್ಲಿ ಹೇಗೆ ಬಳಸಿಕೊಂಡಿದ್ದಾಳೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಡಪನ್ನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ನೀವು ಇದನ್ನು ಕೇಳಿದರೂ ಕೇಳಿರಬಹುದು. ಸೊ ಯಾವುದು ಅಂತ ನೋಡೋಣ. ಅಂಗಕ್ಕೆ ಲಿಂಗವು ಶ್ರೇಷ್ಠ, ಲಿಂಗಕ್ಕೆ ಜಂಗಮ ಶ್ರೇಷ್ಠ, ಜಂಗಮಕ್ಕೆ ವಿಭೂತಿ ಶ್ರೇಷ್ಠ, ವಿಭೂತಿಗೆ ರುದ್ರಾಕ್ಷಿ ಶ್ರೇಷ್ಠ, ನನಗೆ ನಮ್ಮವರೇ ಶ್ರೇಷ್ಠ. ನೆಕ್ಸ್ಟು, ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ವಿನಯ ವಿಧೇಯತೆಗಳನ್ನು ಮುತ್ತೈದೆ ತನ್ನ ಒಡಪಿನಲ್ಲಿ ಅಳವಡಿಸಿಕೊಳ್ಳುವಾಗ ನಳದಮಯಂತಿ ಅಂತಿರುವ ಪೌರಾಣಿಕ ಕಥೆಯ ಸಹಾಯವನ್ನು ಸಹ ಪಡೆದುಕೊಳ್ತಾಳಂತೆ. ಎಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಡಪನ್ನು ನೋಡೋಣ. ನಂದನವನದಲ್ಲಿ ಹಂಸ ಪಕ್ಷಿಯ ಕೂಡ ಮಾತನಾಡಿದವಳು ದಮಯಂತಿ, ನಮ್ಮವರ ಹೆಸರು ಹೇಳುವೆನು ನಿಮಗೆ ಮಾಡಿಕೊಳ್ಳುತ್ತಾ ವಿನಂತಿ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೊಂದು ಸಾರಿ ಹೇಳ್ತೀನಿ ಕ್ಲಿಯರಾಗಿ. ನಂದನವನದಲ್ಲಿ ಹಂಸ ಪಕ್ಷಿಯ ಕೂಡ ಮಾತನಾಡಿದವಳು ದಮಯಂತಿ,
ನಮ್ಮವರ ಹೆಸರು ಹೇಳುವೆನು ನಿಮಗೆ, ಮಾಡಿಕೊಳ್ಳುತ್ತಾ ವಿನಂತಿ. ಎಸ್ ತುಂಬ ಚೆನ್ನಾಗಿದೆ ಅಲ್ವಾ. ಎಸ್ ನೆಕ್ಸ್ಟ್ ಬಂದರೆ, ಗಂಡನ ಮನೆ ಬೆಳಗಲು ಬಂದ ಸೊಸೆ ತನ್ನ ಗಂಡನ ಮನೆಯ ಹೆಸರನ್ನು ಶಾಶ್ವತವಾಗಿಡಲು ಒಡಪಿನ ಮೊರೆ ಹೋಗಿದ್ದಾಳೆ. ಸೊ ಆ ಒಂದು ಒಡಪು ಈಗ ನಿಮ್ಮುಂದೆ. ರುಕ್ಮಿಣಿಯು ಶ್ರೀಕೃಷ್ಣನಿಗೆ ಓಲೆ ಬರೆಯಲು ಮುತ್ತು ಸುಟ್ಟು ಮಾಡಿದಳು ಮಸಿ. ನಮ್ಮವರ ಹೆಸರು ಹೇಳುವೆನು ಇಂಥವರ ಸಸಿ. ಇಲ್ಲಿ ನಮ್ಮ ಗಂಡನ ಹೆಸರು ಬರುತ್ತೆ, ನೆಕ್ಸ್ಟು ನಮ್ಮ ಗಂಡನ ಮನೆಯ ಹೆಸರು ಸಹ ಬರುತ್ತೆ. ನೆಕ್ಸ್ಟ್ ಮತ್ತೊಂದು, ಹೆಂಗಳೆಯರೇ ತುಂಬಿರುವ ಸಮಾರಂಭಗಳಲ್ಲಿ ತಿಳಿಯ ಹಾಸ್ಯಗಳಿಗೆ ಏನು ಕೊರತೆ ಇಲ್ಲ. ಗಂಡನ ಮನೆಯವರನ್ನು ಚುಡಾಯಿಸಲು ಒಡಪಿನ ಸಹಾಯ ಹೇಗೆ ಪಡಿಬೋದು ಅನ್ನೋದನ್ನು ಸಹ ಇಲ್ಲಿ ನೋಡ್ಬೋದು. ಮೊದಲದಾಗಿ, 6 ಸೇರು ಎಳ್ಳ 3 ಸೇರು ಜೋಳ, ನಮ್ಮವರ ಮಾತೆಲ್ಲ ಬರೀ ಸುಳ್ಳು. ಇಲ್ಲಿ ಹೇರು ಅಥವಾ ಸೇರು ಎರಡು ಒಂದೇ. ಇನ್ನೊಂದು ನೋಡ್ರಿ, ಹಳ್ಳದ ಅಚ್ಚಿಕ್ಕ ಅವರು, ಹಳ್ಳದ ಇಚ್ಚಿಕ್ಕ ನಾವು. ಹಳದಾಗಿ ಇಡಲಿಲ್ಲ, ಮಾರಿ ತೊಳಿಲಿಲ್ಲ, ಅವರನ್ನಲ್ಲಿ ನನಗೆ ತಿಳಿಯಲಿಲ್ಲ. ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ, ಹಳ್ಳದ ಅಚ್ಚಿಕ್ಕ ಅವರು, ಹಳ್ಳದ ಇಚ್ಚಿಕ್ಕ ನಾವು. ಹಳದಾಗಿ ಇಡಲಿಲ್ಲ, ಮಾರಿ ತೊಳಿಲಿಲ್ಲ, ಅವ್ರನ್ನಲ್ಲಿ ನನಗೆ ತಿಳಿಯಲಿಲ್ಲ. ನೆಲ್ಲಿ ಅನ್ನೋದು ಇಲ್ಲಿ ಗ್ರಾಮ್ಯ ರೂಪ ಆಗಿರ್ತೈತಿ. ನೆಕ್ಸ್ಟು, ಕೆಲವೊಬ್ಬರ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡುವ ಪದ್ಧತಿ ಇರೋದಿಲ್ಲ. ಹೀಗಾಗಿ ಅವರು ತಮ್ಮ ಸಂಬಂಧಿಕರ ನೆರವು ಪಡಿಬೇಕಾಗುತ್ತೆ. ಆಗ ಅವರ ಸಹಾಯವನ್ನು ಸ್ಮರಿಸೋ ಸಲುವಾಗಿ ಜಾಣಗರತಿ ಒಡಪಿನಲ್ಲಿ ಅವರ ಉಪಕಾರವನ್ನು ಸ್ಮರಣೆ ಮಾಡ್ತಾಳೆ. ಅದಕ್ಕೊಂದು ಒಡಪು ಈಗ ನೋಡೋಣ. ಅಕ್ಕ ಮಹಾದೇವಿಯ ಅಕ್ಕಿ ಆದದ್ದು ಕದಳಿ ಬಣದಲ್ಲಿ, ನಮ್ಮವರ ಹೆಸರು ಹೇಳುವೆನು ಇಂಥವರ ಮನೆಯಲ್ಲಿ. ಮತ್ತೊಮ್ಮೆ ಹೇಳ್ತೀನಿ, ಅಕ್ಕ ಮಹಾದೇವಿ ಅಕ್ಕಿ ಆದದ್ದು ಕದಳಿ ಬಣದಲ್ಲಿ, ನಮ್ಮವರ ಹೆಸರು ಹೇಳುವೆನು ಇಂಥವರ ಮನೆಯಲ್ಲಿ. ನಮ್ಮವರು ಅಂದರೆ ಗಂಡನ ಹೆಸರು ಹಾಕಿ, ಹಾಗೆ ಇಂಥವರ ಮನೆ ಅಂತಂದರೆ ನೀವು ಯಾರ ಮನೆಯಲ್ಲಿ ಯಾವ ಫಂಕ್ಷನ್ನಲ್ಲಿ ಹೇಳ್ತಾ ಇದ್ದೀರೋ ಆವಾಗ ಆ ಮನೆತನದ ಒಂದು ಹೆಸರನ್ನು ನೀವು ಹಾಕಿ ಹೇಳಬೇಕಾಗತ್ತೆ. ಮತ್ತು ತನ್ನ ಗಂಡನ ಮನೆಯವರ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ಬಹಿರಂಗವಾಗಿ ವ್ಯಕ್ತ ಮಾಡಲು ಒಡಪಿಗಿಂತ ಬೇರೆ ಸಾಧನ ಇನ್ನೊಂದಿಲ್ಲ ಎಂದು ಅರಿತಾಗ ಹುಟ್ಟಿದಂತಹ ಒಡಪು ಇದು. ಯಾವುದಂತ ನೋಡೋಣ. ಶಿವಶರಣೆ ನಮ್ಮತ್ತಿ, ಶಿವಶರಣ ನಮ್ಮಾವ, ಲಸಗುನ್ನಿಕಾಯಿ ಅಂತ ನಮ್ಮ ನಾದಿನಿ, ಲಸ್ಕರದಂತ ನಮ್ಮ ಮೈದುನ, ಚಂದ್ರಹಾರದಂತ ನಮ್ಮ ರಾಯರು, ಇಂಥವರು ರಾಯರ ಹೆಸರನ್ನು ಅಲ್ಲಿ ಹಾಕಬೇಕಾಗತ್ತೆ. ಇದರಲ್ಲಿ ನಿಮಗೆ ಯಾವ ಪದ ಅರ್ಥ ಆಗ್ತಾ ಇಲ್ವೋ ಅದರ ಅರ್ಥ ಕೆಳಗಡೆ ಇದೆ. ಸೊ ನೀವು ಕೆಳಗಡೆ ನೋಡ್ಕೊಂಡ್ಬಿಟ್ಟು ಅದರ ಅರ್ಥವನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ನೆಕ್ಸ್ಟು, ತನ್ನ ಗಂಡನ ಸದ್ಗುಣಗಳ ಬಗ್ಗೆ ಒಡಪಿನಲ್ಲೇ ಗರತಿ ಹೇಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾಳೆ ಅಂತ ನೋಡೋಣ. ಸೆರಗಿನ ಸಿಂಬಿ ಅರ್ಗಿನ ಕೊಡ, ಸೀಲ್ವಂತರ ಮನೆ ಸೀತಾದೇವಿ ಬರ್ತಾಳಂತ ಮಾರಿ ನೋಡಿ ದಾರಿ ಬಿಡ್ತಾರೆ ನಮ್ಮ ರಾಯರು. ರಾಯರು ಅಂದಲ್ಲಿ ನಿಮ್ಮ ಗಂಡನ ಹೆಸರನ್ನು ಹಾಕಿ ಹೇಳಿ. ತುಂಬ ಚೆನ್ನಾಗಿದೆ ಈ ಒಡಪು ಕೂಡ. ಹೀಗೆ ಹಲವಾರು ವಿಧದಿಂದ ಗಂಡನ ಹೆಸರನ್ನು ಹೇಳುವ ಹಾಗೆ ಒಡಪು ಹೇಳುವಂತಹ ಕಲೆಯನ್ನು ಅಳಿಯದಂತೆ ಉಳಿಸ್ಬೇಕು ಅಲ್ವೇ. ಸೊ ಇದು ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬಂತೆ ಅಲ್ವಾ ಸ್ನೇಹಿತರೆ. ನಾನು ಸುಮಾರು ಒಂದು 25 ಒಡಪುಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಅದನ್ನು ಯಾವ್ಯಾವ ಸಮಯದಲ್ಲಿ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಹೇಗೆ ಉಪಯೋಗ ಮಾಡೋದು ಅನ್ನೋದನ್ನು ಕೂಡ ನಾನು ಸಂದರ್ಭ ಸಹಿತ ವಿವರಣೆಯನ್ನು ಕೊಡಲಿಕ್ಕೆ ನನ್ನಿಂದ ಆದಷ್ಟು ಪ್ರಯತ್ನವನ್ನು ಪಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಸಹ ಇಂದಿನ ದಿನಗಳಲ್ಲಿ ಒಡಪುಗಳನ್ನು ಉಳಿಸಿ ಬೆಳೆಸಿ, ಹಾಗೆಯೇ ನೀವು ಸಹ ಅವುಗಳನ್ನು ಕಲ್ತ್ಕೊಂಡು ರೂಢಿ ಮಾಡಿಕೊಂಡು ಹೇಳಿ ಅಂತ ನಾನು ಕೂಡ ಬಯಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಇದನ್ನ ಶೇರ್ ಮಾಡಿ. ಸೊ ಅವ್ರಿಗೂ ಸಹ ಇದ್ರ ಬಗ್ಗೆ ಒಂದು ಒಳ್ಳೆಯ ನಾಲೆಜನ್ನು ನೀವು ಕೊಟ್ಟಾಗತ್ತೆ. ಹಾಗೆಯೇ ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ನಿಮ್ಮ ಕಾಮೆಂಟಲ್ಲಿ ಬರ ತಿಳಿಸೋದನ್ನು ಖಂಡಿತ ಮರಿಬೇಡಿ. ಸೊ ಇದುವರೆಗೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ, ಹಾಗೆ ಹೊಸಬ್ರು ನೋಡ್ತಾ ಇದ್ದರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇವುಗಳಷ್ಟೇ ಅಲ್ಲದೆ ಸ್ನೇಹಿತರೆ, ನನ್ನ ಬಳಿ ಇನ್ನೂ ಸಾಕಷ್ಟು ಹೊಸ ಹೊಸ ಒಡಪುಗಳು ಇವೆ. ಸೊ ನಿಮಗೆ ಬೇಕಿದ್ರೆ ಖಂಡಿತ ಕಾಮೆಂಟಲ್ಲಿ ಬರ ತಿಳಿಸಿ. ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮತ್ತೊಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ ಸ್ನೇಹಿತರೆ, ಮತ್ತಷ್ಟು ವಿಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಾನು ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ತಾ ಇರಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಶುಭ ದಿನ.